ಮಾಜಿ ಮುಖ್ಯಮಂತ್ರಿಗಳನ್ನ ಸಮಾಧಾನ ಮಾಡೋದಕ್ಕೆ ಏನ್ ಪ್ಲಾನ್, ಅವರನ್ನ ಸಮಾಧಾನ ಮಾಡೋದಕ್ಕೆ ಇನ್ನೊಂದು ಮೀಟಿಂಗು. ಮಧ್ಯಾಹ್ನ 1:30ಕ್ಕೆ ರಾಜ್ಯ ನಾಯಕರ ಸಭೆಯನ್ನ ಜೆ ಪಿ ನಡ್ಡಾ ಅವರು ಕರೆದಿದ್ದಾರೆ. ನಮ್ಮ ಲಂಚ್ ಬ್ರೇಕ್ ಇತ್ತಲ್ಲ ಈ ಒಂದು ಗಂಟೆಗೆ, ಪವರ್ ವಾರ್ ಆದ್ಮೇಲೆ ಕರೆದಿದ್ದಾರೆ. ಬೆಳಗ್ಗೆ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಇರಲಿಲ್ಲ, ಬಹಳ ಸಿಟ್ಟು ಮಾಡ್ಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಅವರನ್ನ ಸಭೆಯಿಂದ ಹೊರಗಿಟ್ಟಿದ್ದಕ್ಕೆ ಬೆಳಗ್ಗೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಹೊರಗಿಟ್ಟರು ಅನ್ನೋದ್ರ ಬಗ್ಗೆ ಸುಮಾರು ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಅವರ ಮನೆಯಲ್ಲಿ ರಾಜ್ಯ ನಾಯಕರ ಸಭೆಯನ್ನು ಜೆ ಪಿ ನಡ್ಡಾ ಅವರು ಕರೆದಿದ್ದಾರೆ. ಟಿಕೆಟ್ ಪಟ್ಟಿಯನ್ನು ಫೈನಲ್ ಮಾಡಬೇಕು, ಕೊನೆ ಹಂತದ ಸರ್ಕಸ್ ನಡೆಸ್ತಾ ಇದ್ದಾರೆ. 175 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ. ಸಭೆಗೆ ಕಟೀಲು, ಪ್ರಹ್ಲಾದ್ ಜೋಶಿ, ಸಿ ಟಿ ರವಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಯಡಿಯೂರಪ್ಪನವರನ್ನ ಸಮಾಧಾನ ಪಡಿಸೋದಕ್ಕೆ ಮತ್ತೆ ಮೀಟಿಂಗ್ ನಡೆಸಲಿದ್ದಾರೆ. 1:30 ಅಂದರೆ 1:30. ಸಂತೋಷ್ ಲೈವ್ನಲ್ಲಿ ನಮ್ಮ ದೆಹಲಿಯ ಕರೆಸ್ಪಾಂಡೆಂಟ್ ಸಂತೋಷ್, ಸಿಕ್ಕಾಪಟ್ಟೆ ಗಜಪ್ರಸವದ ರೀತಿಯಲ್ಲಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಪ್ರಯತ್ನಗಳು ಸಾಗ್ತಾ ಇದೆ. ನಿನ್ನೆಯಿಂದ ಈ ಕ್ಷಣದವರೆಗೂ ಏನೇನಾಗಿದೆ, ಯಾವ್ಯಾವ ವಿಚಾರಗಳಲ್ಲಿ ಬಿಜೆಪಿಯ ವರಿಷ್ಠರಿಗೆ ರಾಜ್ಯ ನಾಯಕರಿಗೆ ಸಮಸ್ಯೆಗಳು ತಲೆದೋರ್ತಾ ಇದೆ, ವೈ ಇಸ್ ಇಟ್ ಟೇಕಿಂಗ್ ಸಚ್ ಎ ಲಾಂಗ್ ಟೈಮ್? ಸಂತೋಷ್. ಚಂದನ್ ಶರ್ಮಾ, ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಬಿಜೆಪಿ ಸರಣಿ ಸಭೆಗಳನ್ನ ದೆಹಲಿಯ ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಸಭೆಗಳು ಯಾವುದು ಕೂಡ ಪರಿಪೂರ್ಣ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ. ಯಾಕೆಂತ ಹೇಳಿದ್ರೆ ರಾಜ್ಯ ನಾಯಕರುಗಳು ಈ ಹಿಂದೆ ಜಿಲ್ಲಾವಾರು ಸರ್ವೆಗಳ ಜೊತೆಗೆ ಕಾರ್ಯಕರ್ತರುಗಳ ಆ ಒಂದು ಅಭಿಪ್ರಾಯಗಳನ್ನ ಸಲಹೆ ಮೇರೆಗೆ ಕಳಿಸಿದಂತಹ ಪಟ್ಟಿ 3 ಜನರ ಹೆಸರುಗಳಿತ್ತು. ಆದ್ರೆ ಆ 3 ಜನರ ಹೆಸರುಗಳಲ್ಲಿ ಕೇವಲ 2 ಜನರ ಹೆಸರುಗಳನ್ನ ಅಂತಿಮ ಮಾಡುವಂತಹ ಹಂತಕ್ಕೆ ಮಾತ್ರ ಈಗ ಬಿಜೆಪಿಯ ಸಭೆಗಳು ಬಂದು ನಿಂತಿದೆ. 2 ದಿನಗಳ ಕಾಲಾವಕಾಶ ನಡೆದಂತಹ ಸರಣಿ ಸಭೆಗಳು, ಸುದೀರ್ಘವಾದಂತಹ ಸಭೆಗಳು, ಸುಮಾರು 14 ಗಂಟೆ 15 ಗಂಟೆ ದಿನ ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಅನ್ನುವಂತ ಸಮಯವನ್ನ ಲೆಕ್ಕಿಸದೆ ನಡೆಸಿದಂತಹ ಸಭೆಗಳಿಗೆ ಯಾವುದೇ ಒಂದು ನಿರ್ಧಾರಗಳನ್ನ, ಒಮ್ಮತದ ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ ಸ್ವತಃ ಬಿಜೆಪಿಯಲ್ಲಿ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಈ ಬಾರಿಯ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಅಚ್ಚುಕಟ್ಟು ಆಯಕಟ್ಟಿನ ವ್ಯವಸ್ಥೆಯಲ್ಲಿ ಟಿಕೆಟ್ ಘೋಷಣೆಯಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ. ಬಿಜೆಪಿಗೆ ದೊಡ್ಡ ತಲೆನೋವನ್ನ ಕಾಂಗ್ರೆಸ್ ತಂದಿಟ್ಟಿದೆ ಈ ಬಾರಿ. ಯಾಕೆಂತ ಹೇಳಿದ್ರೆ 2 ಪಟ್ಟಿಗಳನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ, ಆದ್ರೆ ಅದೇ ಬಿಜೆಪಿ ಇಷ್ಟೊತ್ತಿಗಾಗ್ಲೇ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿ 2ನೇ ಪಟ್ಟಿಯನ್ನು ಕೂಡ ಬಹುತೇಕ ಅಂತಿಮಗೊಳಿಸುವಂತಹ ಹಂತಕ್ಕೆ ಬಂದು ನಿಲ್ಬೇಕಾಗಿತ್ತು. ಅದ್ಯಾವುದೂ ಆಗ್ತಾ ಇಲ್ಲ. ಅಂತಿಮ ನಿಲುವುಗಳನ್ನ, ಅಂತಿಮ ಹೆಸರುಗಳನ್ನ ಸಿಂಗಲ್ ಡಿಜಿಟ್ ಗೆ ತರುವುದಕ್ಕೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಬಿಜೆಪಿ ಅಂತಹ ಪಕ್ಷದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ತನ್ನ ಅಧಿಕಾರಗಳನ್ನ ಇಟ್ಕೊಂಡಿದೆ. ಶಿಸ್ತಿನ ಪಕ್ಷ, ಒಂದು ವೇವ್ ಲೆಂತ್ ಗಳನ್ನ ಕ್ರಿಯೇಟ್ ಮಾಡಿರುವಂತಹ ಪಕ್ಷದಲ್ಲಿ ಹೊಸಬರಿಗೆ ಮನೆಯನ್ನ ಕರ್ನಾಟಕದಿಂದಲೇ ಹಾಕ್ಬೇಕು, ಜೊತೆಗೆ ಅತಿ ಹೆಚ್ಚು ಮಾಡೆಲ್ ಅಂತ ಗುಜರಾತ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಈ ಬಾರಿ ಕರ್ನಾಟಕದಿಂದ ಒಂದು ಸಂದೇಶವನ್ನ ಉಳಿದ ನಾರ್ತ್ ಏರಿಯನ್ ರಾಜ್ಯಗಳಿಗಿರ್ಬೋದು, ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಗೆ ಹಾಗೂ ನಾರ್ತ್ ಇಂಡಿಯಾಕ್ಕೂ ಕೂಡ ಬೇರೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ಒಂದು ನಿಲುವುಗಳನ್ನ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರುಗಳು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಈ ಕಾರಣಕ್ಕಾಗಿಯೇ ಅತಿ ಹೆಚ್ಚು ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡ್ತಾರೆ ಅನ್ನುವಂಥದನ್ನ ಹೇಳಲಾಗ್ತಿದೆ. ಹಿಂದೆ ನಾವು ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ವಿ, ಹಳಬರು ಶಾಸಕರು ಸಚಿವರು ಕೆಲವೊಂದಿಷ್ಟು ವಯೋಮಿತಿ ಸಹಜ ಈ ರೀತಿಯಾದಂತಹ ಪಟ್ಟಿಗಳನ್ನ ಮಾಡಿ 20ರಿಂದ 23 ಜನರನ್ನ ಈ ಬಾರಿ ಬದಲಾವಣೆ ಮಾಡ್ಬೋದು, ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಬೋದು ಅನ್ನುವಂಥದ್ದನ್ನ. ಆದ್ರೆ ಅದಕ್ಕೂ ಮಿಗಿಲಾದಂತಹ ಒಂದು ಪಟ್ಟಿಯನ್ನ ಇದೀಗ ಕೇಂದ್ರದ ನಾಯಕರುಗಳು ತಯಾರು ಮಾಡಿದಂತೆ ಕಾಣ್ತಾ ಇದೆ. ಬಹುತೇಕ ಸುಮಾರು 40ಕ್ಕೂ ಹೆಚ್ಚಿನ ಜನ ಹೊಸ ಮುಖಗಳಿಗೆ, ಯುವಕರು ಸೇರಿದಂತೆ ಅಧಿಕಾರಿಗಳು, ಕೆಲವೊಂದಿಷ್ಟು ಈಗಾಗಲೇ ಚಾಲ್ತಿಯಲ್ಲಿ ಇರುವಂತಹ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಬಿಜೆಪಿ ಸ್ಪಷ್ಟವಾಗಿ ತಾವುಗಳು ಮುಂದಿನ ಬಿಜೆಪಿಯ ಪಟ್ಟಿಯಿಂದ ಸ್ಪರ್ಧೆಗೆ ಸಿದ್ಧರಾಗಿ ಅನ್ನುವಂಥದ್ರ ಬಗ್ಗೆ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಅಂತಹ ಅಧಿಕಾರಿಗಳು ಕೂಡ ಈ ಬಾರಿ ಹೊಸ ಮುಖವಾಗಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಉಳಿದಂತೆ ಯುವಕರಿಗೆ ಪಕ್ಷದಲ್ಲಿ ನಿರಂತರವಾಗಿ ಹಲವು ವರ್ಷಗಳಿಂದ, ಸುಮಾರು 15-20 ವರ್ಷಗಳಿಂದ ಕೆಲಸವನ್ನ ನಿರ್ವಹಿಸಿಕೊಂಡು ಬಂದಂತವರು, ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಇಟ್ಟುಕೊಂಡಿರುವಂತಹ ಮುಖಗಳಿಗೆ ಆದ್ಯತೆಯನ್ನು ಕೊಡೋದಕ್ಕೆ ಮುಂದಾಗಿದೆ. ಈ ನಿಟ್ಟಿನಿಂದಾಗಿಯೇ ಇವತ್ತಿನ ಈ ಒಂದು ಸಭೆ
ಮತ್ತೆ ಮುಂದುಡಿಕೆ ಆಗಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಬೆಳಗ್ಗೆ ಒಂದು ಸಭೆ ನಡೆಯಿತು ಚಂದನ್ ಶರ್ಮಾ, ಯಡಿಯೂರಪ್ಪನ ಅವರನ್ನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನ ಆರಂಭದಲ್ಲಿ ಹೇಳಲಾಗಿತ್ತು. ಆದ್ರೆ ಅವರನ್ನ ಆ ಒಂದು ಸಭೆಯಲ್ಲಿ ಕಡೆಗಣಿಸಲಾಗಿತ್ತು. ಅದಾದ ಬಳಿಕ ಇದೀಗ ಅವರನ್ನ ಸಮಾಧಾನ ಪಡಿಸುವಂತಕ್ಕಾಗಿಯೇ ಒಂದು ಸಭೆಯನ್ನ ಜೆ ಪಿ ನಡ್ಡಾ ಅವರು ತಮ್ಮ ನಿವಾಸದಲ್ಲಿ ಇಟ್ಕೊಂಡಿದ್ದಾರೆ. ಸರಿಯಾಗಿ 1:30ಕ್ಕೆ ಒಂದು ಸಭೆ ಆರಂಭವಾಗಲಿದೆ. ಈ ಸಭೆಯಲ್ಲಿ ಬೆಳಗ್ಗೆ ಹಾಜರಾಗಿದ್ದಂತಹ ರಾಜ್ಯದ ನಾಯಕರುಗಳು ಸಿ ಟಿ ರವಿ, ಬಿ ಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್, ಜೆ ಪಿ ನಡ್ಡಾ ಸೇರಿದಂತೆ ಕೇವಲ ರಾಜೇಶ್ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, 5 ಜನರನ್ನು ಒಳಗೊಂಡಂತಹ ರಾಜ್ಯ ನಾಯಕರುಗಳ ಸಭೆ ನಡೆಯಲಿದೆ. ಇದರಲ್ಲಿ ಸ್ಪಷ್ಟವಾಗಿ ಸಾಕಷ್ಟು ಕಠಿಣ ಮತ್ತು ಗೊಂದಲಗಳು ಇರುವಂತಹ ಕ್ಷೇತ್ರಗಳೇನಿದೆ ಎಲ್ಲಾ ಕ್ಷೇತ್ರಗಳಿಗೆ ಒಂದು ಅಂತಿಮವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಜೊತೆಗೆ ಯಡಿಯೂರಪ್ಪನವರನ್ನು ಸಮಾಧಾನ ಪಡಿಸುವುದಕ್ಕಾಗಿ ಈ ಸಭೆಯನ್ನು ಆರ್ಗನೈಸ್ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ರೈಟ್.